ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಕೆಲಸಕ್ಕೆ ತಕ್ಕ ಪ್ರೋತ್ಸಾಹ ಸಿಗುತ್ತದೆ, ಶಾಂತಿ ನೆಮ್ಮದಿಯ ಜೀವನ, ನಡೆಯುತ್ತಿರುವ ದಾರಿ ಸರಿಯಾಗಿರೋದ್ರಿಂದ ಗುರಿ ಮುಟ್ಟೋದು ನಿಶ್ಚಿತ, ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ವೃಷಭ ರಾಶಿ. ವಾಸಸ್ಥಾನ ಉದ್ಯೋಗ ಸ್ಥಾನ ಬದಲಾವಣೆ ಯೋಗ ಇದೆ, ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತವೆ, ವ್ಯವಹಾರಿಕ ಸೂಕ್ಷ್ಮತೆಯಿಂದ ಹಾನಿ ತಪ್ಪಿಸುತ್ತೀರಿ, ವೃಥ ಚಿಂತೆ ಕಾಡುತ್ತದೆ. ಮಿಥುನ ರಾಶಿ. ಅನೇಕ ರೀತಿಯ ಲಾಭಗಳು ಸಿಗುವಂತ ದಿನ, ಆದರ್ಶ ವ್ಯಕ್ತಿತ್ವದಿಂದ ಜನಮನ್ನಣೆಗೆ ಪಾತ್ರರಾಗುತ್ತೀರಿ, ಎಲ್ಲಾ ಕೆಲಸಗಳು ಸಕಾಲದಲ್ಲಿ ಪೂರ್ಣವಾಗುತ್ತವೆ, ಕೌಟುಂಬಿಕ ವಿವಾದ ಕೊನೆಗೊಳ್ಳುತ್ತದೆ. ಕರ್ಕ ರಾಶಿ. ಮುಲಾಜಿಲ್ಲದ ಧೋರಣೆಯಿಂದ ವ್ಯವಹಾರದಲ್ಲಿ ನಷ್ಟ ಸಾಧ್ಯತೆ ಇದೆ, ಗಂಭೀರವಾದ ಪ್ರಮಾದವನ್ನು ಸಮರ್ಥಿಸುವುದರಿಂದ ಅಪವಾದಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಸಿಂಹ ರಾಶಿ. ಅಭದ್ರತೆ ಕಾಡುವ ಸಂಭವ ಇದೆ, ಸ್ಥಾನಚ್ಯುತಿಯಾಗುವ ಸಾಧ್ಯತೆಗಳಿವೆ, ಸಹೋದರರಲ್ಲಿ ಕಲಹ, ಸ್ಥಿರಾಸ್ತಿಯು ಹಾನಿಯಾಗುವ ಯೋಗ ಇದೆ. ಕನ್ಯಾ ರಾಶಿ. ಬದಲಾವಣೆಯನ್ನ ಸಹಜವಾಗಿ ಸ್ವೀಕರಿಸಿ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ, ಸಾಮಾಜಿಕ ಗೌರವಗಳು ಅರಸಿಕೊಂಡು ಬರುತ್ತವೆ, ಮಾಲೀಕತ್ವದ ಆಸ್ತಿ ಕೈ ತಪ್ಪದಂತೆ ಎಚ್ಚರ ವಹಿಸಿ, ಧನದ ಅಪವ್ಯಯ ಆಗದಂತೆ ನೋಡಿಕೊಳ್ಳಿ. ತುಲಾರಾಶಿ. ನಿಶ್ಚಿತ ಆರ್ಥಿಕ ಸ್ಥಿತಿ ಇರೋದ್ರಿಂದ ಹೆಚ್ಚಿನ ತೊಂದರೆ ಇಲ್ಲದಿದ್ದರೂ ಅಲ್ಪ ಹಾನಿಯ ಸಂಭವ, ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ, ಕೌಟುಂಬಿಕ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ವೃಶ್ಚಿಕ ರಾಶಿ. ಗಣ್ಯರೊಂದಿಗೆ ವ್ಯಾವಹಾರಿಕ ಬಾಂಧವ್ಯ ವೃದ್ಧಿಯಾಗುತ್ತದೆ, ಸಾಮಾಜಿಕ ಕ್ಷೇತ್ರದಲ್ಲಿ ಮಾನ ಸಮ್ಮಾನಗಳು ಸಿಗುತ್ತವೆ, ನೌಕರರ ತೊಂದರೆಗಳು ನಿವಾರಣೆಯಾಗುತ್ತವೆ, ಔದ್ಯೋಗಿಕ ಪ್ರವಾಸದ ಯೋಗ ಇದೆ. ಧನುರಾಶಿ. ತಪ್ಪುಗಳನ್ನು ಸಮರ್ಥಿಸುವುದರಿಂದ ಅಪವಾದಕ್ಕೆ ಗುರಿಯಾಗುವ ಸಂಭವ, ಅಧಿಕಾರಿಗಳ ಕಿರಿಕಿರಿಗೆ ಮಣಿಯದೆ ಧೈರ್ಯದಿಂದ ಕೆಲಸ ನಿರ್ವಹಿಸಿರಿ, ಮತ್ತೊಬ್ಬರ ಮೇಲೆ ಅತಿಯಾದ ವಿಶ್ವಾಸ ಪ್ರಗತಿಗೆ ಮಾರಕಾಗುವ ಲಕ್ಷಣ. ಮಕರ ರಾಶಿ. ಅನಿರೀಕ್ಷಿತ ಧನನಷ್ಟ ತಿರುಗಾಟ ಒದಗಿ ಬಂದು ದೇಹದಲ್ಲಿ ಆಲಸ್ಯ ತಲೆದೂರುತ್ತದೆ, ಅರ್ಥಾರ್ಜನೆಯ ಮಾರ್ಗವು ಸುಗಮವಾಗಿದ್ದು ಸಾಂಸಾರಿಕ ದೃಷ್ಟಿಯಲ್ಲಿ ಉತ್ತಮವಾಗಿರುವುದರಿಂದ ಚಿಂತೆಯ ಅವಶ್ಯಕತೆ ಇಲ್ಲ. ಕುಂಭರಾಶಿ. ನಿಮ್ಮ ಮನೆ ಬಾಗಿಲಲ್ಲಿ ಅದೃಷ್ಟ ಲಕ್ಷ್ಮಿ ಒಲಿದು ಬರುತ್ತಾಳೆ, ಆರೋಗ್ಯ ಸುಧಾರಣೆಯಾಗುತ್ತೆ, ಸ್ಥಿತಿಗಳು ಅನುಕೂಲಕರವಾಗಿ ಮುಂದುವರಿಯುತ್ತವೆ, ಗ್ರಹ ಸುಖ ಯೋಗ ಇದೆ, ಮನೋಚಿಂತಿತ ಕನಸು ನನಸಾಗುತ್ತೆ. ಕೊನೆಯದಾಗಿ ಮೀನರಾಶಿ. ಆಗುವುದೆಲ್ಲ ಒಳಿತೆಂಬ ಭಾವನೆ, ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕು ಹರ್ಷ ಉಂಟಾಗುತ್ತೆ, ಮಹಿಳೆಯರಿಗೆ ಮನೆಯಲ್ಲಿನ ಆಂತರಿಕ ವಿರಸ ನೀಗಿ ಸೌಹಾರ್ದತೆ ಇದೆ, ನೂತನ ವಿವಾದ ಹುಟ್ಟು ಹಾಕದ ಹಾಗೆ ತಾಳ್ಮೆಯ ನಡೆ ವರ್ತನೆ ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.